ಹಿಂದಿ ನಿನ್ನ ಪ್ರೀತಿಯ ಸಿನಿಮಾದಲ್ಲಿ ನಮನ ಆಗಿ ನಟಿಸುವ ಮೂಲಕ ಚಂದನವನಕ್ಕೆ ಕಾಲಿಟ್ಟ ಈ ಚಂದದ ಚೆಲುವೆ ತದನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡ, ತೆಲುಗು, ತಮಿಳು ಸೇರಿದಂತೆ 30 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಸೋನುಗೌಡ ತಾವು ಅಭಿನಯಿಸಿರುವ ಹೆಚ್ಚಿನ ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಿಂಚಿದ್ದೇ ಹೆಚ್ಚು. ಇಂತಿಪ್ಪ ಬೆಡಗಿ ಇದೇ ಮೊದಲ ಬಾರಿಗೆ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ವಿರತ್ನ ಸಿನಿಮಾದಲ್ಲಿ ಪೋಷಕ ಪಾತ್ರವೊಂದರಲ್ಲಿ ಸೋನುಗೌಡ ನಟಿಸಲಿದ್ದಾರೆ. ಅಂದವಾಗಿ ಇಷ್ಟು ದಿನ ನಾಯಕಿಯಾಗಿ ನಟನಾ ಕ್ಷೇತ್ರದಲ್ಲಿ ಕಮಾಲ್ ಮಾಡಿದ್ದ ಸೋನುಗೌಡ ಇದೀಗ ಪೋಷಕ ಪಾತ್ರದಲ್ಲಿ ಕಾಣಿಸಿದ್ಯಾಕೆ ಎಂಬ ಕುತೂಹಲ ಸಿನಿಪ್ರಿಯರಲ್ಲಿ ಮೂಡುವುದು ಸಹಜ. ಅದಕ್ಕೆ ನನಗೆ ಅಭಿನಯಿಸಲು ನಾಯಕಿ ಪಾತ್ರವೇ ಆಗಬೇಕು ಎಂದೇನಿಲ್ಲ, ಬದಲಿಗೆ ಪಾತ್ರಕ್ಕೆ ಅದರದೇ ಆದ ತೂಕ ಬೇಕು ಎಂದು ಹೇಳಿರುವ ಸೋನುಗೌಡ ಉತ್ತಮ ಪಾತ್ರ ದೊರೆತ ಕಾರಣ ಯುವರತ್ನದಲ್ಲಿ ನಟಿಸಲು ಒಪ್ಪಿಕೊಂಡರು. ಅದೇ ಮಾತ್ರವಲ್ಲ, ಪೋಷಕ ಪಾತ್ರವಾದರೂ ಯುವರತ್ನದಲ್ಲಿ ನಟಿಸಲು ಅಸ್ತು ಎನ್ನುವುದಕ್ಕೆ ಪವರ್ ಸ್ಟಾರ್ ಕೂಡ ಕಾರಣ. ಹೌದು, ಈಗಾಗಲೇ ರಾಮ್ ಸಿನಿಮಾದಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಅಭಿನಯಿಸಿದ್ದೆ, ತದನಂತರ ಅವರೊಂದಿಗೆ ನಟಿಸುವ ಮಗದೊಂದು ಅವಕಾಶ ದೊರಕಬಹುದು ಎಂದು ಅಂದುಕೊಂಡಿರಲಿಲ್ಲ, ಬಯಸದೆಯೇ ಅವಕಾಶ ಬಂದಿದೆ, ತುಂಬ ಖುಷಿಯಾಗಿದೆ ಎಂದು ಹೇಳುತ್ತಾರೆ ಸೋನುಗೌಡ. ಮೇಕಪ್ ರಾಮಕೃಷ್ಣ ಅವರ ಮಗಳಾಗಿರುವ ಸೋನುಗೌಡ ಇಂತಿ ನಿನ್ನ ಪ್ರೀತಿಯ ಸಿನಿಮಾ ಮೂಲಕ ನಟನಾ ಪಯಣ ಶುರು ಮಾಡಿದರು. ಮೊದಲ ಸಿನಿಮಾ ಮೂಲಕ ಸಿನಿವೀಕ್ಷಕರ ಮನಸೆಳೆದ ಸೋನು ಮುಂದೆ ಪರಮೇಶ್ ಪಾನ್ವಾಲಾ ಸಿನಿಮಾದಲ್ಲಿ ಬಣ್ಣ ಹಚ್ಚಿದರು. ನಂತರ ರಾಮ್, ಗುಲಾಮ, ದ್ಯಾವ್ರೆ, ಗೋವಾ, ಕಿರಿಗೂರಿನ ಗಯ್ಯಾಳಿಗಳು, ಅಸ್ತಿತ್ವ, ಹ್ಯಾಪಿ ನ್ಯೂ ಇಯರ್, ಐಪಿಎಸ್ ಶಾಲಿನಿ ಸಿನಿಮಾಗಳಲ್ಲಿ ಸೋನುಗೌಡ ಅಭಿನಯಿಸಿದ್ದಾರೆ.